ಅರಸೀಕೆರೆ ನಗರದ ಹೊರವಲಯದಲ್ಲಿರುವ ತಾಲೂಕು ಕ್ರೀಡಾಂಗಣ ಕತೆ ಅಧೋಗತಿ. ಹೇಳೋರಿಲ್ಲ ಕೇಳೋರಿಲ್ಲ, ಶೌಚಾಲಯ ಅಂತೂ ಮೊದಲೇ ಇಲ್ಲ, ಆಟಗಾರರಿಗೆ ಕುಡಿಯುವ ನೀರು ಇಲ್ಲವೇ ಇಲ್ಲ. ಮಳೆ ಬಂದರೆ ಕಂಟೇನಹಳ್ಳಿ ಕೆರೆಯನ್ನು ನೀರಿಸುವ ಸ್ಟೇಡಿಯಂ, ಅವೈಜ್ಞಾನಿಕ ಒಳಚರಂಡಿ ವ್ಯವಸ್ಥೆ ಆಟಗಾರರಿಗೆ ಅಡೆತಡೆ, ಮೂಲಭೂತ ಸೌಕರ್ಯಗಳು ಇಲ್ಲವೇ ಇಲ್ಲ. ರಾಷ್ಟ್ರೀಯ ಹಬ್ಬಗಳ ಆಚರಣೆ ಇಲ್ಲಿ ನಡೆಯುತ್ತಿದ್ದು ಸಾವಿರಾರು ಮಕ್ಕಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ, ಆದರೆ ಹೆಣ್ಣು ಮಕ್ಕಳಿಗೆ ಉಪಯೋಗಿಸುವ ಶೌಚಾಲಯ ಮೊದಲೇ ಇಲ್ಲ. ಪರದಾಡುತ್ತಿರುವ ಸ್ಥಿತಿ ಎದುರಾಗಿದೆ. ಹೋಬಳಿ ಮಟ್ಟದ ಕ್ರೀಡಾಕೂಟ, ತಾಲೂಕು ಮಟ್ಟದ ಕ್ರೀಡಾಕೂಟ ಇಲ್ಲಿ ನಡೆಯುತ್ತದೆ. ಇದರ ಬಗ್ಗೆ ಸಾರ್ವಜನಿಕರು, ಕ್ರೀಡಾಪಟುಗಳು ತಾಲೂಕು ಆಡಳಿತದ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ಸಂಬಂಧಪಟ್ಟ ಶಾಸಕರು, ಸಂಬಂಧಪಟ್ಟ ಅಧಿಕಾರಿಗಳು ಈಗ ವಹಿಸುತ್ತಾರ, ಕಾದು ನೋಡಬೇಕಾಗಿದೆ. ಅಂತಂದ್ರೆ ಬೆಳಿಗ್ಗೆ ಸಾಯಂಕಾಲದಂಗೆ ನೋಡ್ಬೋದು, ಬೆಳಿಗ್ಗೆ ಮಾರ್ನಿಂಗ್ ಐದು ಗಂಟೆಯಿಂದ 6 ಗಂಟೆಯಿಂದ ಬಂದು ಪ್ರಾಕ್ಟೀಸ್ ಮಾಡ್ತಾರೆ. ಪ್ರಾಕ್ಟೀಸ್ ಮಾಡ್ತಾರೆ, ಅವರಿಗೆ ಇಲ್ಲಿ ಶೌಚಾಲಯ ಇಲ್ಲ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಸ್ಪೋರ್ಟ್ಸ್ ಟೈಮ್ ಅಲ್ಲಾರು ಅಟ್ಲೀಸ್ಟ್ ಹುಡುಗಿರು ಬರ್ತಾರೆ ಕಲಿಸಿರೋದ್ರಿಂದ, ಇಲ್ಲಿ ನಮ್ಗೆ ಅಟ್ಲೀಸ್ಟ್ ಶೌಚಾಲಯ ವ್ಯವಸ್ಥೆ ಮಾಡ್ಕೋಬೇಕು. ಫಂಡ್ ಬಂದಿದೆ ಅಂತಂದ್ರೆ ಯಾವುದೇ ರೀತಿ ಯುಟಿಲೈಸ್ ಆಗ್ತಾ ಇಲ್ಲ. ಇಲ್ಲಿ ದಯವಿಟ್ಟು ಇದನ್ನ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಮೇಲಧಿಕಾರಿಗಳಿದ್ದಾರೆ, ಅದನ್ನ ಕ್ಲಿಯರ್ ಆಗಿ ನೋಡಿ ನಮ್ಮ ಗ್ರೌಂಡ್ ಅನ್ನ, ಯಾಕೆಂದ್ರೆ ಪ್ರತಿ ವರ್ಷನೂ ಇಲ್ಲಿಂದ ಹೋಗ್ತಾರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಎಲ್ಲ ಆಡ್ತಾರೆ, ಬಟ್ ಯಾವುದು ಅಚೀವ್ ಮಾಡೋಕ್ಕಾಗ್ತಿಲ್ಲ. ಇಲ್ಲಿಂದಲೇ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಹುಡುಗರು ಆ ಸ್ಟೇಟ್ ಡಿಸ್ಟ್ರಿಕ್ಟ್ ಉಳಿತಾರೆ, ಸ್ಟೇಟ್ ಲೆವೆಲ್ ಆಡೋವಂಥ ಹುಡುಗರು ನಮ್ಮಲ್ಲಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ಲಿಯರ್ ಆಗಿ ಏನೇನು ತಗೋಬೇಕು ಅದನ್ನ ರೆಡಿ ಮಾಡ್ಕೊಡ್ಬೇಕು ಅಂತ ನಮ್ಮಲ್ಲೇ ಮನವಿ ಮಾಡ್ತೀವಿ. ನಮ್ಮ ಹೆಸರು ಮಧುಸೂದನ್ ಅಂತ. ಸ್ಟೇಡಿಯಂ ಚೆನ್ನಾಗಿದೆ, ದೊಡ್ಡದಾಗಿದೆ, ಆದರೆ ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ ಸರ್. ಬರೋ ಸ್ಟೂಡೆಂಟ್ಸ್ಗೆ ಆಗಲಿ, ಬರೋ ಸ್ಪೋರ್ಟ್ಸ್ಮೆನ್ಸ್ಗಳಿಗೆ ಆಗಲಿ, ಇಲ್ಲಿ ಬಂದು ಶೌಚಾಲಯ ಇಲ್ಲ, ನೀರು ಕುಡಿಯೋದಿಲ್ಲ. ಒಂದು ಏನಾದರೂ ಟಾಯ್ಲೆಟಿಗೆ ಹೋಗ್ಬೇಕಂದ್ರು, ರೆಸ್ಟ್ ರೂಮಿಗೆ ಹೋಗ್ಬೇಕಂದ್ರು ಹೊರಗಡೆ ಹೋಗ್ಬೇಕಾಗುತ್ತೆ. ಇಲ್ಲ ನೀರು ಕುಡಿಬೇಕಂದ್ರು ಅವ್ರು ಬಂದುಬಿಟ್ಟು ಎಲ್ಲರೂ ಇಲ್ಲಿ ಅಂಗಡಿಲಿ ತಗೊಬೇಕಾಗುತ್ತೆ, ಇಲ್ಲ ಕೆಳಗಡೆ ಹೋಗ್ಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ಅಂಗಡಿಗಳು ಇರಲ್ಲ ಸರ್. ಹಂಗಾಗಿ ಕುಡಿಯೋ ನೀರು ವ್ಯವಸ್ಥೆ, ಶೌಚಾಲಯ ಮಾಡ್ಕೊಡ್ಬೇಕು. ಎಷ್ಟೊಂದು ಜನ ಟ್ಯಾಲೆಂಟೆಡ್ ಹುಡುಗರಿದ್ದಾರೆ, ಆದರೆ ಅವ್ರಿಗೆ ಯಾವುದೇ ಥರ ಫೆಸಿಲಿಟೀಸ್ ಇಲ್ಲ. ಇದು ಕ್ಲಬ್, ಒಂದು ಖೋಖೋ ಕ್ಲಬ್ ಇಲ್ಲ, ಯಾವ ಥರನೂ ಇಲ್ಲ ಇಲ್ಲಿ. ಪೆವಿಲಿಯನ್ ಇಲ್ಲ, ಮಳೆ ಬಂದರೆ ಹುಡುಗರೆಲ್ಲ ಈಚೆ ಓಡೋಗ್ಬೇಕು. ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಅವರು ಬೈತಾರೆ, ಓನರ್ಸು. ಇಲ್ಲಿ ಏನಂದ್ರೇನೂ ಇಲ್ಲ ವ್ಯವಸ್ಥೆ, ಏನು ಸುಮ್ಮನೆ ಹೇಳ್ತಾರೆ ಸ್ಯಾಂಕ್ಷನ್ ಆಗಿದೆ ಹಂಗೆ. ಯಾರು ಏನು ಹೆಲ್ಪ್ ಮಾಡಿಲ್ಲ ನಮಗೆ. ಹುಡುಗರಿಗೆ ಬೆಳಗ್ಗೆ ಹೊತ್ತು ಕುಡಿಯೋಕೆ ನೀರಿನ ವ್ಯವಸ್ಥೆ, ಮತ್ತು ಏನೇನು ಮೂಲ ಸೌಕರ್ಯ ಯಾವ್ದಾವ್ದು ಬೇಕಿದೆ, ಎಲ್ಲ ಬೇಕಿದೆ ನಮ್ಮ ಹುಡುಗರಿಗೆ. ದಯವಿಟ್ಟು ಅದನ್ನ ಏನಾಗುತ್ತೆ, ಯಾರ ಕಡೆಯಿಂದ ಅದು ಗ್ರೌಂಡ್ ಇನ್ಚಾರ್ಜ್ ಯಾರ್ದಿದೆ ಅವರಿಂದ ನಮಗೆ.